ನಮಸ್ತೆ ವೀಕ್ಷಕರೇ ನಾನು ದಿನ ಬಾದಾಮಿ ಬರ್ಫಿನ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕುದಿಯುವಂಥ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಾದಾಮಿನ ಇಡ್ತಾ ಇದ್ದೀನಿ ತಣ್ಣಗಿರುವಂಥ ನೀರು ಹಾಕಿದ್ರೆ ಕನಿಷ್ಠ ಅಂದರೂ ಏಳು ಗಂಟೆ ನೆನೆಸಬೇಕಾಗತ್ತೆ ಬದಲಾಗಿ ಕುದಿಯೋ ನೀರನ್ನು ಹಾಕಿ ಹತ್ತು ನಿಮಿಷದಲ್ಲಿ ಬಾದಾಮಿ ನೆನೆಯುತ್ತೆ ಹಾಗೆ ಸಿಪ್ಪೆ ಕೂಡ ಸುಲಭವಾಗಿ ಬಿಡಿಸ್ಬಹುದು ಈಗ ಬಾದಾಮಿ ಸಿಪ್ಪೆಯೆಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ ಈಗ ಬಾದಾಮಿನ ಒಂದು ದೊಡ್ಡ ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದನ್ನು ಹತ್ತು ನಿಮಿಷ ಬಿಸಿಲಲ್ಲಿ ಒಣಗಲಿಕ್ಕೆ ಇಡ್ತಾ ಇದ್ದೀನಿ ಬಿಸಿಲಲ್ಲಿ ಬೇಡ ಅಂತ ಅಂದರೆ ಟಿಶ್ಯೂ ಪೇಪರಲ್ಲಿ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ಒರೆಸಿಡ್ಕೋಬಹುದು ಅಥವಾ ಬಿಳಿ ಬಟ್ಟೆಯಲ್ಲಿ ಕೂಡ ಒರೆಸಿಡ್ಕೋಬಹುದು ಈಗ ಡ್ರೈ ಆಗಿರುವಂಥ ಬಾದಾಮಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ತುಂಬ ಹೊತ್ತು ರುಬ್ಬಬೇಡಿ ಹತ್ತು ಸೆಕೆಂಡಷ್ಟು ರುಬ್ಬಿದ್ರೆ ಸಾಕು ಬೇಗ ಪುಡಿ ಪುಡಿ ಆಗುತ್ತೆ ತುಂಬ ಹೊತ್ತು ರುಬ್ಬಿದ್ರೆ ಏನಾಗುತ್ತೆ ಅಂತಂದರೆ ಬಾದಾಮಿ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಪೇಸ್ಟ್ ಥರ ಆಗುತ್ತೆ ಈ ರೀತಿ ಪುಡಿ ಪುಡಿ ಆಗಿದ್ರೆ ಸಾಕು ತಕ್ಷಣವೇ ಮಿಕ್ಸಿಯಿಂದ ತೆಗೆದಿಟ್ಕೊಬಿಡಿ ಈಗ ಪುಡಿ ಮಾಡಿರುವಂಥ ಬಾದಾಮಿನ ಮತ್ತೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಗಂಟುಗಳಿದ್ರೆ ಅದನ್ನು ಕೈಯಲ್ಲಿ ಒಡೆದಿಟ್ಕೊಳ್ಳಿ ಈಗ ಬಾದಾಮಿ ಪುಡಿ ರೆಡಿಯಾಗಿದೆ ಈಗ ಮತ್ತೊಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಂತರ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಸಕ್ಕರೆ ಪಾಕ ಬರಲಿಕ್ಕೆ ಇಟ್ಟಿದ್ದೀನಿ ಒಂದು ಕಪ್ ಬಾದಾಮಿಗೆ ಅರ್ಧ ಕಪ್ ಸಕ್ಕರೆ ಆದರೆ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಈಗ ನೋಡಿ ಒಂದೆಳೆ ಪಾಕ ಬಂದಿದೆ ಈ ರೀತಿ ಬೆರಳುಗಳನ್ನು ನೋಡಿದ್ರೆ ಒಂದೆಳೆ ಪಾಕ ಬಂದಿರಬೇಕು ಆವಾಗ ಸಕ್ಕರೆ ಪಾಕ ಕರೆಕ್ಟಾಗಿದೆ ಅಂತ ಈಗ ಉರಿನ ಲೋ ಫ್ಲೇಮ್ಗೆ ಇಡ್ತಾ ಇದ್ದೀನಿ ತಕ್ಷಣವೇ ಬಾದಾಮಿ ಪುಡಿ ಹಾಕಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದೇ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಮತ್ತು ಈ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಶುರುವಾಗಬೇಕು ಪ್ಯಾನ್ ಬಿಟ್ಟ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅಥವಾ ಉಂಡೆ ಕಟ್ಟಬೇಕು ಅಂತ ಅವಶ್ಯಕತೆ ಇರಲ್ಲ ಪ್ಯಾನ್ ಬಿಟ್ಟರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಪ್ಯಾನ್ ಬಿಡಲಿಕ್ಕೆ ಶುರುವಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ನಿಮಿಷ ನಾತ್ಕೋಬೇಕಾಗುತ್ತೆ ನಾನಿಲ್ಲಿ ಪ್ಯಾನಲ್ಲಿ ಒಂದು ಹತ್ತು ಸೆಕೆಂಡಷ್ಟು ನಾದ್ಕೊಂಡಿದ್ದೀನಿ ನಂತರ ಬೇಕಿಂಗ್ ಪೇಪರ್ ಮೇಲೆ ಒಂದು ನಿಮಿಷ ನಾಥ್ಕೊಳ್ತಾ ಇದ್ದೀನಿ ಈಗ ಬೇಕಿಂಗ್ ಪೇಪರ್ಗೆ ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತ ಅಂದರೆ ಪ್ಲೇಟಲ್ಲಿ ಕೂಡ ಹಾಕೋಬಹುದು ಈಗ ಬಾದಾಮಿ ಮಿಶ್ರಣ ಹಾಕ್ಕೊಂಡು ಒಂದು ನಿಮಿಷ ಕೈಯಲ್ಲಿ ನಾದ್ಕೊಳ್ತಾ ಇದ್ದೀನಿ ತುಂಬ ಸುಡ್ತಾ ಇರೋದ್ರಿಂದ ಈ ರೀತಿ ಬೇಕಿಂಗ್ ಪೇಪರಲ್ಲೇ ನಾದ್ಕೋಬಹುದು ಒಂದು ನಿಮಿಷ ನಾತ್ಕೊಂಡ್ರೆ ಸಾಕು ತುಂಬ ತೆಳುವಾಗಿ ಲಟ್ಟಿಸ್ಕೋಬಹುದು ಅದರಿಂದ ಒಂದು ನಿಮಿಷ ಕೈಯಲ್ಲಿ ನಾದ್ಕೊಳ್ಳಿ ಅಥವಾ ಸ್ಪೂನಲ್ಲಿ ಕೂಡ ನಾದ್ಕೋಬಹುದು ಈಗ ನೋಡಿ ಒಂದು ನಿಮಿಷ ನಾದಿಟ್ಕೊಂಡಿದ್ದೀನಿ ಮೇಲ್ಗಡೆ ಮತ್ತೊಂದು ಬೇಕಿಂಗ್ ಪೇಪರ್ ಹಾಕ್ಕೊಂಡು ಲಟ್ಟಣ್ಗೆಲಿ ಲಟ್ಟಿಸ್ಕೋಬೇಕಾಗತ್ತೆ ಈ ರೀತಿ ಮೊದಲು ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಂತರ ಲಟ್ಟಣ್ಗೇಲಿ ಲಟ್ಟಿಸ್ಕೊಳ್ಳಿ ಈ ರೀತಿ ಒಂದು ನಿಮಿಷ ನಾತ್ಕೊಳ್ಳೋದ್ರಿಂದ ತುಂಬ ತೆಳುವಾಗಿ ಲಟ್ಟಿಸ್ಕೋಬಹುದು ತುಂಬ ಸುಡ್ತಾ ಇರಬೇಕಾದ್ರೆ ಲಟ್ಟಿಸ್ಕೋಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಇದ್ದೀನಿ ಅರ್ಧ ಗಂಟೆ ಆಗಿದೆ ಈಗ ಪೀಸಸ್ ಆಗಿ ಮಾಡಿಟ್ಕೋಬಹುದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಟ್ಕೋಬಹುದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಪೀಸಸ್ಗಳು ಕೂಡ ಬಂದಿದೆ ಅಂತ ಗೊತ್ತಾಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮನೆಯಲ್ಲಿ ಬಾದಾಮಿ ಬರ್ಫಿ ಅಥವಾ ಬಾದಾಮಿ ಕಟ್ಲಿ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಪ್ರಯತ್ನಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ